ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಮಾವಿನ ಹಣ್ಣನ್ನು ಯಾವ ರೀತಿ ತುರಿದ್ಬಿಟ್ಟು ಉಪ್ಪಿನಕಾಯಿ ಹಾಕ್ತಾರಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಮಾವಿನಕಾಯನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಕಟ್ ಮಾಡ್ಕೊಳ್ಳೋದು ಕಷ್ಟ ಅನಿಸಿದ್ರೆ ಕೊಬ್ಬರಿ ಎಲ್ಲ ತುರಿತೀವಿ ನೋಡಿ, ಅದರಲ್ಲಿ ಮಾವಿನಣ್ಣ ತುರ್ಕೋಬೋದು. ಮಾವಿನಕಾಯಿ ಬಂದುಬಿಟ್ಟು ಹುಳಿದು ತೆಗೆದುಕೊಂಡಿದ್ದೀನಿ. ನೀವು ಯಾವ ಮಾವಿನಕಾಯಿ ಸಹ ತೆಗೆಯಬೋದು, ಆದರೆ ಕಾಯಿ ಇದ್ದರೆ ತುಂಬ ಹುಳಿ ಇದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಮಾವಿನಣ್ಣ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಉಪ್ಪು ಹಾಕಿ ಒಂದು ಅರ್ಧ ಗಂಟೆ ಇಟ್ಟಿದ್ದೀನಿ ಅಷ್ಟೇ. ತುಂಬ ಹೊತ್ತೇನು ಇಡಬೇಕಾಗಿಲ್ಲ, ಯಾಕೆಂದರೆ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಬೇಗ ಉಪ್ಪು ಹೇಳ್ಕೊಳ್ಳುತ್ತೆ. ಇವಾಗ ಇಲ್ಲಿ ನಾನು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ. ಇವಾಗ ಇಲ್ಲೊಂದು ಕಾಲು ಸ್ಪೂನಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ. ಕಾಲು ಸ್ಪೂನಷ್ಟು ಸಾಸಿವೆ, ಕಾಲು ಸ್ಪೂನಷ್ಟು ಮೆಂತ್ಯೆ ಹುರಿದ್ಬಿಟ್ಟು ಪುಡಿ ಮಾಡ್ಕೊಂಡಿದ್ದೀನಿ. ಇವಿಷ್ಟು ಹಾಕಿದ ನಂತರ ಚೆನ್ನಾಗೊಂದು ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೀವು ಈ ಥರ ಪುಡಿ ಹಾಕೋ ಬದಲು ನೀವು ಎಲ್ಲ ಏನು ಹೇಳ್ತೀವಿ, ಜೀರಿಗೆ ಆಗಿರ್ಬೋದು, ಸಾಸಿವೆ, ಮೆತ್ತಿ, ಮೆಣಸು ಎಲ್ಲ ಫ್ರೈ ಮಾಡಿ ಕೂಡ ಪುಡಿ ಮಾಡ್ಕೊಂಡು ಹಾಕೋಬೋದು. ನೀರು ಹಾಕ್ತೇನೆ, ಪುಡಿ ಮಾಡಿ ಹಾಕೋಬೋದು. ಕಾಲು ಸ್ಪೂನಷ್ಟು ಜೀರಿಗೆ, ಕೊತ್ತಂಬರಿ ಫ್ರೈ ಮಾಡಿಕೊಂಡು ಪುಡಿ ಮಾಡಿಕೊಂಡಿರೋಂಥದ್ದನ್ನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿಗೆ ನಾನು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಗ್ಗರಣೆಗೆ ತೆಂಗಿನೆಣ್ಣೆ ತೆಗೆದುಕೊಂಡಿದ್ದೀನಿ. ತೆಂಗಿನೆಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಹೊಡೆದ ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇಷ್ಟೆದ್ದವ್ರು ಹಾಕೋಬೋದು, ಇಲ್ಲಾಂದ್ರೆ ಒಂದು ಐದು ಎಸಲಷ್ಟು ಬೆಳ್ಳುಳ್ಳಿ ಸಾಕಾಗುತ್ತೆ. ಎರಡು ಕೆಂಪು ಮೆಣಸನ್ನ ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾವು ಒಗ್ಗರಣೆ ಹಾಕ್ಕೊಂಡಿರಿ, ಎಣ್ಣೆನೂ ಹಾಕ್ಕೊಳ್ಳೋಣ. ಎಣ್ಣೆ ಅದು ಕಣಕ್ಕೆ ತಣ್ಣಗಾದ್ಮೇಲೆ ಹಾಕ್ಬಿಡಿ, ಬಿಸಿ ಬಿಸಿ ಇರುವಾಗಲೇ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗೆ ಇದನ್ನು ಒಂದು ವಾರ ತನಕ ಮಾತ್ರ ಇಡ್ಬೋದು ಫ್ರಿಡ್ಜ್ನಲ್ಲಿ. ನೋಡಿದ್ರಲ್ವ ಯಾವ ರೀತಿ ಮಾಡೋದಂತ. ಇಷ್ಟ ಆದರೆ ಲೈಕ್ ಮಾಡಿ.